ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಕಾಶಿ ಬಗ್ಗೆ, ಕಾಶಿ ವಾರಣಾಸಿ ಬಗ್ಗೆ ನಾವು ಸಾಕ್ಷ್ಯಚಿತ್ರ ಮಾಡ್ತಾಯಿದ್ದೀವಿ. ಹಿಂದಿನ ಸಂಚಿಕೆಯಲ್ಲಿ ಕಾಶಿಯ ರಾಜಕೀಯ ಚರಿತ್ರೆ ಬಗ್ಗೆ ನಾನು ಮಾತಾಡಿದೆ. ಸೊ ಇಂದಿನ ಸಂಚಿಕೆಯಲ್ಲಿ ಕಾಶಿನ ಹೇಗೆ ಶಿವ ಅಂದರೆ ಆರಾಧ್ಯ ದೈವ ಶಿವ ಇದನ್ನು ಆ ಶಿವ ಹೇಗೆ ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಹೇಗೆ ಬಂದು ಈ ನಗರದಲ್ಲಿ ವಾಸಕ್ಕೆ ಶುರು ಮಾಡ್ದ ಅಂತ ನನ್ನ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇಸ್ತಿತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾ ಮನುಷಿಷ್ಟಸ್ತ್ವಯಹಂ ವರಾಣಾಮೇಷ ವರಸ್ತೃತೀಯಃ. ಸೊ ಇದು ಶಿವನ ಬಗ್ಗೆ ಹೇಳೋದಾದರೆ ಎಲ್ಲರಿಗೂ ಗೊತ್ತೇ ಇದೆ. ಶಿವ ನಮ್ಮ ಆರಾಧ್ಯ ದೈವ, ಅವನ ಗುಡಿಗಳು ಇಲ್ಲದೇ ಇದ್ದ ಸ್ಥಳ ಇಲ್ಲ. ಆದರೆ ಕಾಶಿನಲ್ಲಿ ಬಂದವನು ತಾನು ಅಲ್ಲಿ ನೆಲೆಸಬೇಕು ಅಂತ ಇಷ್ಟ ಬಂದಿದ್ದು ಹೇಗೆ ಅಂದರೆ ಅದಕ್ಕೆ ಒಂದು ಚರಿತ್ರೆಯೇ ಇದೆ. ಅದು ಅವನು ಸ್ವಂತ ನಗರ ಅಂತ ಕೂಡ ಹೇಳ್ತಾರೆ, ಅದು ಅವನು ವಾಸಸ್ಥಾನ ಅಂತ ಕೂಡ ಹೇಳ್ತಾರೆ. ಯಾಕೆಂದರೆ ಅದು ಅವನು ದೇವನಾಗಿ ಭೂಮಂಡಲದಲ್ಲಿ ಬಂದು ಇರಬೇಕಾದ್ರೆ ಅತ್ಯಂತ ಸುಂದರ ಆಕರ್ಷಕ ಮನಮೋಹಕ ಸ್ಥಳ ಅಂತ ಅವನು ಆರಿಸ್ಕೊಳ್ತಾನೆ. ಹರ ಹರ ಮಹದೇವ, ಹರ ಹರ ಮಹದೇವ, ಶಿವಶಂಕರ ಹರ ಹರ ಮಹದೇವ, ಶಿವಶಂಕರ ಗೌರೀಪತೆ ತ್ರಿಭುವನಪತಿ ಶಿವ ಶಿವಶಂಕರ ಹರ ಹರ ಮಹದೇವ ಶಿವಶಂಕರ. ಅದಕ್ಕೆ ದೇವರೇ ಅದನ್ನು ಮನಮೋಹಕ ಸ್ಥಳ ಅಂತ ಹಾಸ್ಕೋಬೇಕಾದ್ರೆ ನಮಗೆ ನಾವು ಕೂಡ ಅದನ್ನು ಅಷ್ಟೇ ಸುಂದರವಾಗಿ ಚೆನ್ನಾಗಿ ನೋಡ್ಕೋಬೇಕಾಗ್ತದೆ. ಸೊ ಅವನು ಕಾಶಿ ಅವನು ಕಾಶೀಲಿ ಯಾಕೆ ಬರಬೇಕು, ಹಿಮವತ್ ಪರ್ವತದಲ್ಲಿ ಇರಬೇಕಾದ್ರೆ ಅವನು ಸ್ವಂತ ಸ್ಥಳ ಅದು ಹಿಮಾಲಯ ಪರ್ವತ ಶ್ರೇಣಿ ಕೈಲಾಸ ಪರ್ವತದಲ್ಲಿ ಇದ್ದವನು ಅಂತ ಶಿವ ಪಾರ್ವತಿಯಿಂದ ಲಗ್ನ ಆದ ಕೂಡಲೇ ಸಂಸಾರ ಸಾಕ್ಸೋಕ್ಕೋಸ ಅಲ್ಲೇ ಬಯಲು ಪ್ರದೇಶ ನದಿ ತೀರದಲ್ಲಿ ಬಂದು ಗಂಗಾ ನದಿ ತೀರದಲ್ಲಿ ಬಂದು ವಾಸಸ್ಥಳ ವಾಸ ಮಾಡಲಿಕ್ಕೆ ನಿಶ್ಚಯ ಮಾಡ್ಕೊಳ್ತಾನೆ ಅಂತ ಒಂದು ಪುರಾಣ ಕಥೆಗಳದು. ಧರ್ಮಶಾಸ್ತ್ರಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ, ಸಾಹಿತ್ಯ ರಾಶಿಗಳಲ್ಲಿ, ಕವಿತಾ ಪ್ರಪಂಚದಲ್ಲಿ ಯಾವ ನಗರವನ್ನು ಅದ್ಭುತ ಮಹಾನ್ ಮಹಾತ್ಮ ಪ್ರತಿಷ್ಠೆ ವೈಭವಾತೈಷ್ಯ ಅಲೌಕಿಕ ರಮ್ಯ ಗೌರವಯುತ ಪುಣ್ಯ ಶೋಭಾಯಮಾನ ಅತ್ಯಂತ ಆಹ್ಲಾದಕರ ಆನಂದಮಯ ಇತ್ಯಾದಿ ಶಬ್ದಗಳಿಂದ ವರ್ಣಿಸಲ್ಪಟ್ಟಿದೆಯೋ ಆ ನಗರ ದೇವನಗರಿ ಆಗಿರುತ್ತದೆ ಅಂತ ಎಲ್ಲರೂ ಪ್ರಸಿದ್ಧ ವ್ಯಕ್ತಿಗಳೆಲ್ಲ ಹೇಳಿಬಿಟ್ಟಿದ್ದಾರೆ. ಇದು ಮಹಿಮಾಳುಳ್ಳ ಗುಣಗಳೇ ವರ್ಣಿಸ್ಕೊಂಡಿದೆ. ಇದು ನೀನು ಮರೆಯದೇ ಮರೀಲಿಕ್ಕಾಗದೇ ಇದ್ದಂಥ ದೇವನಗರಿ ಇದು ಅಂತ ಹೇಳ್ತಾರೆ. ಡಮರು ಬಜಾತೆ ನಾಚ ನಾಚತೆ, ಡಮರು ಬಜಾತೆ ನಾಚ ನಾಚತೆ, ದಯಾ ಕರೋ ಹೇ ಕೃಪಾ ಕರೋ ಹರ ಹರ ಮಹಾದೇವ, ಹರ ಹರ ಕಾಶಿ ಬಗ್ಗೆ ನಾವು ಮಾತಾಡುವಾಗ ಅದು ಎಲ್ಲಿ ಅದರ ಪುರಾಣದ ಅದು ಇತಿಹಾಸ ಎಲ್ಲಿ ಸಿಗ್ತದೆ ಅಂದರೆ ವೇದ ಕಾಲದಲ್ಲೂ ಸಿಗ್ತದೆ. ಅದು ವೇದಗಳಲ್ಲಿ ಋಗ್ವೇದ ಮತ್ತು ಅಥರ್ವೇದ ಮತ್ತು ಶತಪಥ ಬ್ರಾಹ್ಮಣರಲ್ಲಿ ಕಾಶಿ ಬಗ್ಗೆ ಬರ್ತದೆ. ಅದು ರುದ್ರ ಅಂತ ಹೇಳ್ತಾರೆ, ಶಿವ ಅಂತ ಹೇಳಲ್ಲ, ಅಲ್ಲೆಲ್ಲ ರುದ್ರ ಅಂತ ಬರ್ತದೆ. ಸೊ ರುದ್ರ ವೇದದಲ್ಲಿ ಯಾವ ಥರ ಅಂತಂದರೆ ರುದ್ರನನ್ನು ಜಿಗುಪ್ಸೆ ಹುಟ್ಟಿಸುವ ಮತ್ತು ಆಕರ್ಷಕನಾಗಿ ಹರಿಭಯಂಕರನಾಗಿ ನಾಶಪಡಿಸುವ, ಆದರೆ ಸೃಷ್ಟಿ ಉತ್ಪಾದನೆ ಮಾಡುವ, ಗುಣಪಡಿಸುವ ಹೀಗೆಲ್ಲ ವರ್ಣಿಸ್ಬಿಟ್ಟಿದ್ದಾರೆ ಅವನು. ಅವನು ಆಮೇಲೆ ಅದು ಶಿವನ ಶಿವ ಅಂತ ಕರೆದಿದ್ದು ದಕ್ಷಿಣ ಭಾರತದಿಂದನೇ ಅದು ಶುರುವಾಗ್ತದೆ ಅಂತ ಹೇಳ್ತಾ ಇರೋದು. ಸರ್ವ ಮುಕುಟ ಸರ್ವ ಮುಖಿ ಮಾಲಾ, ಸರ್ವ ಮುಕುಟ ಸರ್ವ ಮುಖಿ ಮಾಲಾ, ಗಂಗಾಧರ ಫಿರ್ಕರೋ
ಆಶ್ಚರ್ಯದ ಸಂಗತಿ ಅಂದರೆ ಅಥರ್ವಣ ವೇದದಲ್ಲಿ ರುದ್ರನ ಬಗ್ಗೆ, ಶಿವನ ಬಗ್ಗೆ, ರುದ್ರ ಅಂತ ಅವನಿಗೆ ಹೆಸರು ಹೊಂದಿದೆಯಲ್ಲ, ಮಂತ್ರಗಳಿಂದ ವರ್ಣಿಸಿ ಹೀಗೆ ಪೂಜಿಸಿದ್ದಾರೆ. ಅದು ಹೇಗೆ ಅಂದರೆ, ಪ್ರಥಮವಾಗಿ ಅಶ್ವಗಳನ್ನು ಹೊಂದಿರುವ, ಕಪ್ಪಗಿರುವ, ನಾಶಪಡಿಸುವನಾದ ದೇವನನ್ನು ಪೂಜಿಸೋಣ. ದೇವಾ, ನಿನ್ನ ಹಲುಬೆ, ನಿನ್ನ ದಿವ್ಯ ಸಿಡಿರುಗಳಿಂದ ನಮ್ಮ ಮೇಲೆ ಹಾಯಿ ಬಿಡಬೇಡ, ನಮ್ಮ ಮೇಲೆ ಕ್ರೋಧಗೊಳ್ಳಬೇಡ. ಪಶುಪತಿ, ನಿನಗೆ ನಮ್ಮ ಪ್ರಮಾಣಗಳು. ವೇದದಲ್ಲಿ ಶಿವನನ್ನು ರುದ್ರ ಅಂತ ಪೂಜಿಸ್ಬಿಟ್ಟು ಅವನಿಗೆ ಒಬ್ಬ ಭಯಂಕರ ಒಂದು ರೂಪಾಂತರ ಅಂತ ಸೃಷ್ಟಿ ಮಾಡಿಕೊಂಡು ಅವನಿಗೆ ಪೂಜಿಸ್ತಾ ಇದ್ದಾರೆ. ಅದು ಯಾವ ಥರ ಪೂಜಿಸಿದ್ರೆ, ನಿನ್ನ ದಿವ್ಯ ಬಾಣವನ್ನು ನಮ್ಮ ಮೇಲೆ ಬಿಡದೆ ಮತ್ತು ಯಾವ ಮೇಲಾದರೂ ಬಿಡುವಂತನಾಗು, ನಮ್ಮನ್ನು ಕೊಲ್ಲಬೇಡ, ನಮ್ಮನ್ನು ರಕ್ಷಿಸು, ನಮ್ಮನ್ನು ದೂರವಿಡು, ನಮ್ಮೊಡನೆ ಕೋಪಗೊಳ್ಳಬೇಡ, ನಮ್ಮನ್ನು ನಿನ್ನೊಂದಿಗೆ ಸ್ಪರ್ಧೆ ಬೇಡ, ಹೀಗೆಲ್ಲ ವೇದದಲ್ಲಿ ಈ ಅಥರ್ವಣದಲ್ಲಿ ವರ್ಣಿಸ್ಬಿಟ್ಟಿದೆ. ಸೊ ಇದು ಭಾಳ ಒಂದು ವಿಚಿತ್ರವಾದ ವಿಶೇಷ. ಈಗಿನ ಕಾಲಕ್ಕೆ ನಾವು ಹೇಳುವಾಗ ರುದ್ರನ ಹೇಗೆ ಹೇಗೆ ವರ್ಣಿಸಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಸೊ ಶಿವನ ಬಗ್ಗೆನೇ ಮಾತಾಡುವಾಗ ನಾವು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಬೇಕಾದಾಗ ವರ್ಣನೆ ಮಾಡಿಬಿಟ್ಟಿದ್ದಾರೆ. ತುಂಬ ಶಿವನ ವರ್ಣನೆ ಮಾಡೋಷ್ಟು ಬೇರೆ ಯಾವುದು ವರ್ಣನೆ ಮಾಡಲಿಕ್ಕಿಲ್ಲ ಅಂತ ಅನಿಸುತ್ತೆ ನಮಗೆ. ಸೊ ಶಿವ ಹೆಂಗೆ ಯಾವ ಥರ ಅಂತಂದರೆ, ಅವನು ನಾಶ ಛಿದ್ರಗೊಳಿಸುವ ಶಕ್ತಿಯನ್ನು ಕೇಂದ್ರೀಕರಿಸುವ ದೈವ ಅಂತ ವರ್ಣಿಸಿದ್ದಾರೆ. ಅವನು ದೇವತೆಗಳನ್ನೇ ನಾಶ ಮಾಡುವ ಶಕ್ತಿ ಇದೆಯಂತೆ. ಅವನು ಅದರ ಸೂಚಕವಾಗಿ ರುಂಡುಗಳ ಸರಮಾನಗಳನ್ನೇ ಹಾಕೊಂಡ್ಬಿಟ್ಟಿದ್ದಾರೆ. ಶಿವನ ಒಂದು ಇದು ಅಂತಂದರೆ ತಾಂಡವಾಡವಾಗ ನೋಡ್ಬೋದು, ಚಿತ್ರಗಳೆಲ್ಲ ಬಿಡಿಸಿದಾರಲ್ಲ. ಸೊ ಅವನು ಭೈರವ ಅಂದರೆ ಅವನು ಹರಿಭಯಂಕರ ಅಂತ, ಅದು ಬೇರೆ ಬಿಡಿದು. ಸೊ ಅವನು ಪ್ರಕೃತಿಯ ಕಾರ್ಯವಾದ ಸೃಷ್ಟಿ ಸ್ಥಿತಿ ನಾಶಗಳ ಪ್ರತೀಕನಾಗಿದ್ದಾನೆ. ಆದರೆ ಚಿಹ್ನೆ ನಮೂನಿಯಾದ ಲಿಂಗ ರೂಪದಲ್ಲಿ ಭಾರತದಲ್ಲಿ ಅವನ ಪೂಜಿಸಲಾಗುತ್ತದೆ. ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಸರ್ವಭೂತಾಂತರಾತ್ಮ. ಆದರೆ ಒಂದು ಶಿವನ ಬಗ್ಗೆ ಭಾಳ ಭಾಳ ಚೆನ್ನಾಗಿದೆ. ಶ್ವೇತಾಸುರ ಉಪನಿಷತ್ತಲ್ಲಿ ಅವನ ಬಗ್ಗೆ ಈ ಥರ ಹೇಳಿದೆ. ಅದು ಹೇಗೆ ಅಂದರೆ, ಪ್ರಧಾನವು ವಿನಾಶ ಸ್ವಭಾವವುಳ್ಳದ್ದು, ಪರಮೇಶ್ವರ ಅಮೃತ ಮತ್ತು ಅವಿನಾಶಿ, ಅದ್ವಿತೀಯನಾದ ಪರಮೇಶ್ವರನ ಪ್ರಧಾನವನ್ನು ಮತ್ತು ಜೀವವನ್ನು ಅಳುತ್ತಿದ್ದಾನೆ. ಪುನಃ ಪುನಃ ಪರಮಾತ್ಮನವನ್ನು ಧ್ಯಾನಿಸುವುದರಿಂದಲೂ, ಅವನನ್ನು ಸೇರುವುದರಿಂದಲೂ, ಅವನ ತತ್ವವನ್ನು ಅರಿಯುವುದರಿಂದಲೂ ಕೊನೆಯಲ್ಲಿ ಪ್ರಪಂಚ ರೂಪಿನ ಮಾಯೆ ನಿಂತು ಹೋಗುತ್ತದೆ ಅಂತ ಅವನನ್ನು ಕೊಂಡಾಡ್ಬಿಟ್ಟಿದ್ದಾರೆ. ಯಾವುದರಲ್ಲಿ? ಶ್ವೇತಾಶ್ವತರ ಉಪನಿಷತ್ ಅಂತ ಅವನದರಲ್ಲಿ. ಸೊ ಇದು ತುಂಬಾ ಈ ಥರ ಶಿವನ ಬಗ್ಗೆ ನಾವು ಮಾತಾಡೋಕ್ಕೋದ್ರೆ ತುಂಬ ಇದೆ. ಆದರೆ ಈ ಶಿವನ ವರ್ಣಿಸಿದ್ರಲ್ಲ, ಯಾವ್ಯಾವ ಪದಗಳಲ್ಲಿ ವರ್ಣಿಸಿದ್ರೆ ಅದು ಒಂದು ಅದ್ಭುತವಾಗಿದೆ. ಅದು ಅದು ಕೇಳೋಕ್ಕೆ ಓದೋದಕ್ಕೆ ಭಾಳ ಚೆನ್ನಾಗಿದೆ. ಅದು ಅವನು ಅವ್ಯಕ್ತ ಮಹತ್ ಅಹಂಕಾರ ಶಬ್ದ ಸ್ವರ್ಪ ರೂಪರಸ ಗಂಧ ಎಂಬ ಅಷ್ಟ ಪ್ರತಿಗಳನ್ನು ಶಿವನ ಅಷ್ಟಮೂರ್ತಿ ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ. ಸೊ ಶಿವನಿಗೆ ಎಷ್ಟೆಷ್ಟು ನಾಮಗಳಿದೆ ಅನ್ನೋದನ್ನು ಹಿಂಗೆ ಇದರಲ್ಲಿ ಹೇಳ್ಬೋದು. ಓಂಕಾರೇಶ್ವರ, ತ್ರಿಯಂಬಕೇಶ್ವರ, ನಾಗೇಶ್ವರ, ಮಹಾಕಾಲೇಶ್ವರ, ರಾಮೇಶ್ವರ, ವಿಶ್ವೇಶ್ವರ, ಭಸ್ಮೇಶ್ವರ, ಕೇದಾರನಾಥ, ಮಲ್ಲಿಕಾರ್ಜುನ, ಭೀಮಶಂಕರ, ವೈದ್ಯನಾಥ ಮತ್ತು ಸೋಮನಾಥ ಶಿವನ ಜ್ಯೋತಿರ್ಲಿಂಗಗಳು ಎಂದು ಪ್ರಸಿದ್ಧಿಗೊಂಡಿದೆ. ನಮ್ಮ ಭಾರತದಲ್ಲಿ ಜ್ಯೋತಿರ್ಲಿಂಗಗಳು ಅಂತ ಹೇಳ್ತಾರಲ್ಲ, ಅದೆಲ್ಲ ಈ ನಾಮದಲ್ಲಿ ಅಲ್ಲೆಲ್ಲ ಗುಡಿಗಳು ಕಟ್ಟಿದ್ದಾರೆ, ಅದು ಪ್ರಸಿದ್ಧಿಗೊಂಡಿವೆ ಅಂದರೆ ಜ್ಯೋತಿರ್ಲಿಂಗಗಳು ಅಂತ ಹೇಳಿ. ಸೊ ಇಷ್ಟೆಲ್ಲ ಹೇಳಿದ ಮೇಲೆ
ಅವನು ಶಿವ ಇಷ್ಟೆಲ್ಲ ಬಲಿಷ್ಠ ಶಕ್ತಿ ಉರಿ ಭಯಂಕರ ಅದೆಲ್ಲ ಹೇಳಿದ ಮೇಲೆ ಕೂಡ ಅವನ ವ್ಯಕ್ತಿತ್ವದಲ್ಲಿ ಭಾಳ ಆಶ್ಚರ್ಯ ಅಂದರೆ ಅವನು ಭಿಕ್ಷಾ ಪಾತ್ರೆ ಕೂಡ ಒಂದು ಕಡೆ ಇಟ್ಕೊಂಡಿರ್ತಾನೆ ಅಂದರೆ ಅವನೊಬ್ಬ ವಿರಕ್ತಿ ಅಂತ ಆಯ್ತು. ಅವಾಗ ಶಿವ ಅಷ್ಟೆಲ್ಲನೂ ಹೇಳಿದ ಮೇಲೆ ಅವನ ಬಗ್ಗೆ ಅವನು ವಿರಕ್ತ, ಅವನು ಅವನೊಬ್ಬ ವಿರಕ್ತಿ ಆಗಿದ್ದ ಅಂತ. ಮಹಾದೇವ, ಶಂಕರ, ಮಹೇಶ್ವರ, ನೀಲಕಂಠ, ತ್ರಯಂಬಕ, ಹರ, ಶಂಭು, ಸದಾಶಿವ, ರುದ್ರ, ನೀಲಲೋಚನ, ನೀಲಲೋಹಿತ, ಪರಮೇಶ, ಚಂದ್ರಶೇಖರ, ದಕ್ಷಿಣಾಮೂರ್ತಿ, ಅರ್ಧನಾರೀಶ್ವರ, ವಿಶ್ವನಾಥ, ಭೈರವ, ಶೂಲಪಾಣಿ, ತ್ರಿಲೋಚನ ಇತ್ಯಾದಿ ನಾಮ ಕೆಲವು ನಾಮಗಳು ಶಿವನಿಗೆ ಅತ್ಯಂತ ಪ್ರಸಿದ್ಧವಾದ ನಾಮಗಳಿವೆಲ್ಲ. ಸೊ ಕಾಶಿ ಕ್ಷೇತ್ರದಲ್ಲಿ ನಾವು ಕಾಶಿಗೆ ಹೋದಾಗ ಅಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಒಳ್ಳೆಯ ಒಂದು ನಾವು ನೋಡಲೇಬೇಕಾದ ಗುಡಿ ಅಂತಂದರೆ ಅವನೇ ಸ್ಥಾಪನೆ ಮಾಡಿದ ಗುಡಿ ಅಂತಂದರೆ ವಿಶ್ವೇಶ್ವರ ಗುಡಿ ಅಂತ ಹೇಳ್ತೀವಿ. ಎಲ್ಲರೂ ಅಲ್ಲಿ ನೋಡ್ಕೊಂಡ್ಬರ್ತೀವಿ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಬೇರೆ ಬೇರೆ ಇತರ ಗುಡಿಗಳು ಇದೆ. ಅವನು ಅವನ್ನ ಪ್ರತಿಬಿಂಬ ಮಾಡುವಂಥದ್ದು ಗುಡಿಗಳು ಬೇಕಾದಷ್ಟಿದೆ ಶಿವನ ಇದರಲ್ಲಿ. ಕನ್ನಡದಲ್ಲೂ ಶಿವನ ಬಗ್ಗೆ ಬೇಕಾದಷ್ಟು ಜನ ಕವಿಗಳು ಸಾಹಿತಿಗಳು ವರ್ಣಿಸಿದ್ದಾರೆ. ಅದರಲ್ಲಿ ಪ್ರಸಿದ್ಧವಾದ ಒಂದು ಅಂದರೆ ನಮ್ಮ ಡಿ ವಿ ಜಿಯವ್ರದ್ದು. ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅವನು ಡಿ ವಿ ಜಿಯವರು ಈ ಥರ ಬರೆದಿದ್ದಾರೆ ಶಿವನದಲ್ಲಿ ಶಿವನ ಬಗ್ಗೆ. ಗಗನ ತಲೆ ನವಿರಾಗೆ ತೆರೆ ತಾರೆ ಹೂವಾಗೆ ಜಗವೆಲ್ಲ ವಸುವಾಗೆ ಮಾಯೆ ಸತಿಯಾಗೆ ನಗುನಗುವ ಬೊಬ್ಬಿಡುವ ಜೀವ ತಾಂಡವ ರಸಿಕ ಭಗವಂತ ಶಿವರುದ್ರ ಮಂಕುತಿಮ್ಮ ಅಂತ. ಅಂದರೆ ಆಕಾಶವೇ ತಲೆ ಮೇಲೆ ಕೂದಲಾಗಿರಲು ಚಂದ್ರ ನಕ್ಷತ್ರಗಳು ತಲೆಯಲ್ಲಿ ಮೂಡಿದ ಹೂವಾಗಲು ಈ ಜಗತ್ತೇ ಶರೀರವಾಗಿರಲು ಮಾಯೆಯೇ ಹೆಂಡತಿಯಾಗಿರಲು ನಗುನಗುತ್ತ ಕೂಗುತ್ತ ನೃತ್ಯ ಮಾಡುತ್ತಿರುವ ರಸಿಕ ಚಕ್ರವರ್ತಿಯೇ ಈ ಭಗವಂತ ಶಿವರುದ್ರ. ಅವನು ಮಂಗಳಕರನೂ ಹೌದು, ಭಯಂಕರನೂ ಹೌದು, ರಸಿಕನೂ ಹೌದು. ಮುಖ್ಯವಾಗಿ ಅವನ ಉದ್ದೇಶ ತಾಂಡವ ನೃತ್ಯ ಆನಂದದ ಅಭಿವ್ಯಕ್ತಿ. ಸೊ ಕಾಳಿದಾಸ ಸಂಸ್ಕೃತದಲ್ಲಿ ತುಂಬ ಬಂದ್ಬಿಟ್ಟಿದೆ. ಅದರಲ್ಲೂ ಕೂಡ ನಮ್ಮ ಮಾಳವಿಕಾಗ್ನಿ ಕೃತಿಯಲ್ಲಿ ಶಿವನನ್ನು ಈತಿ ವರ್ಣಿಸಿದರೆ, ಆಮೇಲೆ ಶಿವನು ಎಲ್ಲ ಜಗತ್ತಿಗೂ ಏಕೈಕನಾದ ಪ್ರಭು ಹೀಗೆಲ್ಲ ಹೇಳಿದೆ. ಸೊ ಇದು ಸಂಸ್ಕೃತದ ಸಾಹಿತ್ಯದಲ್ಲಂತ ತುಂಬಾನೇ ಬಂದ್ಬಿಟ್ಟಿದೆ. ತುಂಬಾ ಕಾಳಿದಾಸನಿಂದ ಹಿಡಿದು ದೊಡ್ಡ ಇವರೆಲ್ಲ ಹೇಳಿಬಿಟ್ಟಿದ್ದಾರೆ. ಈಗ ಈ ಸಂದರ್ಭದಲ್ಲಿ ಒಂದು ವಿಷಯ ಭಾಳ ವಿಷಯ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಶಿವ ತತ್ವ ಅಂತ ಒಂದು ಮಾಡಿದ್ದಾರೆ ಇದೆ. ಅದೇನು ತತ್ವ? ಶಿವ ಅಂತ ನಾವು ಒಪ್ಕೊಂಡಿದ್ದೀವೋ ಒಂದು ದೇವರು ಅಂತ ಹೇಳ್ಕೊಂಡಿದ್ದೆ, ಲಿಂಗ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ, ಅದೆಲ್ಲ ಸರಿನೇ. ಆದರೆ ಅವನಿಗೊಂದು ಏನೋ ತತ್ವ ಅಂತ ಬೇರೆ ಇದೆಯಂತೆ, ಒಂದು ಲಾಜಿ, ಒಂದು ಫಿಲಾಸಫಿ. ಅದೇನು ಫಿಲಾಸಫಿ? ಹಿಂದುತ್ವ ಅಂತ ಹಿಂದುತ್ವ ಅಂತ ನಾವು ಹೇಳ್ತಿಲ್ವ ಈಗ. ಅದೇ ರೀತಿ ಶಿವತತ್ವ ಅಂತಲೂ ಒಂದು ಇದೆಯಂತೆ. ಸೊ ಅದರಲ್ಲಿ ಶಿವತತ್ವದ ಬಗ್ಗೆ ಈ ಥರ ಹೇಳಿದೆ. ಏನಾಗಿದೆ, ಮಾಂಡ್ಯೂಕ್ಯ ಉಪನಿಷತ್ತಿನಲ್ಲಿ ಶಿವತತ್ವದ ಬಗ್ಗೆ ಬಹಳ ಉಪಯುಕ್ತ ವರ್ಣನೆ ಕಾಣಬಹುದಂತೆ. ಅದೇನು ಆ ಸಂಸ್ಥೆಯಲ್ಲಿ ಈ ಥರ ಇದೆ ಅದು. ಅದು ಕನ್ನಡದಲ್ಲೇ ಓದ್ಬಿಡ್ತೀನಿ ನಾನು. ತುರೀಯನು ಅಂತಃಪ್ರಜ್ಞನಲ್ಲ, ಬಹಿಪ್ರಜ್ಞನಲ್ಲ, ಉಭಯ ಪ್ರಜ್ಞನಲ್ಲ, ಪ್ರಜ್ಞನ ಘನವಲ್ಲ, ಪ್ರಜ್ಞನಲ್ಲ, ಅಪ್ರಜ್ಞನಲ್ಲ, ಅದೃಶ್ಯನೂ, ವ್ಯವಹಾರಕ್ಕೆ ನಿಲುಕದವನು, ಹಿಡಿಯುವುದಕ್ಕೆ ಆಗದವನು, ರಕ್ಷಣಾ ರಹಿತನು, ಚಿಂತಿಸಲು ಆಗದವನು, ಶಬ್ದದಿಂದ ನಿರ್ದೇಶಿಸಿದಕ್ಕೂ ಆಗದವನು, ಏಕಾಂತ ಪ್ರತ್ಯಯನಸಾರನು, ಪ್ರಪಂಚೋಪಶಮನು, ಶಾಂತನು, ಶಿವನು, ಅದ್ವೈತನೂ ಆದವನು ತುರೀಯನನೆಂದು ತಿಳಿದುಕೊಳ್ಳುತ್ತಾರೆ. ಅವನೇ ಆತ್ಮನು, ಅವನನ್ನು ತಿಳಿದುಕೊಳ್ಳಲೇಬೇಕು ಅಂತೇಳಿ ನಮ್ಮ ಒಂದು ಉಪನಿಷತ್ತಲ್ಲಿ, ಮಾಂಡೂಕ್ಯ ಉಪನಿಷತ್ತಲ್ಲಿ ಬಂದ್ಬಿಟ್ಟಿದೆ ಅದು. ಸೊ ಮಹಾಪುರಾಣದಲ್ಲಿ ಕೂಡ ಶಿವನ ಬಗ್ಗೆ ಬೇಕಾದಷ್ಟು ಹೇಳಿಬಿಟ್ಟಿದ್ದಾರೆ. ಶಿವ ಶೈವೋ ಹಿ ಪರಮೋ ಧರ್ಮಃ ಅಂತ ಹೇಳಿಕೊಂಡು ಮಾಂಡೂಕ ಇದರೊಳಗೆ ಕೂಡ ಬಂದ್ಬಿಟ್ಟಿದೆ, ಶಿವ ಮಹಾಪುರಾಣದಲ್ಲಿ ಬಂದ್ಬಿಟ್ಟಿದೆ. ಸೊ ಇದೆಲ್ಲ ಆದಮೇಲೆ, ಇಷ್ಟೆಲ್ಲ ಹೇಳಿದ್ಮೇಲೆ ಸಂಸ್ಕೃತದಲ್ಲಾಯಿತು, ಸಾಹಿತ್ಯದಲ್ಲಾಯಿತು, ನಮ್ಮ ಕನ್ನಡ ಸಾಹಿತ್ಯದಲ್ಲಾಯಿತು. ಆದರೆ ತಮಿಳು ಸಾಹಿತ್ಯದಲ್ಲಿ ಹಾಗೆ, ದಕ್ಷಿಣ ಭಾರತದಲ್ಲಿ ಈ ಬಹಳ ತಮಿಳರು ಶಿವನ ಆರಾಧಕರಾಗಿದ್ದಾರೆ.
ಇವತ್ತಿಗೂ ನಾವು ನೋಡ್ಬೋದು ಶಿವನ ದೇವಸ್ಥಾನ ತಮಿಳ್ನಾಡಲ್ಲಿ ತುಂಬ ಅದ್ಭುತವಾದ ಶಿವಲಿಂಗವನ್ನು ಕಟ್ಟಿಬಿಟ್ಟಿದ್ದಾರೆ. ಸೊ ಅದನ್ನು ನೋಡೋಕ್ಕೆ ಒಂದು ಎರಡು ಕಣ್ಣುಗಳು ಸಾಲದು ಅಂತ ಹೇಳ್ಬೋದು. ಆದರೆ ಈ ತಮಿಳು ಶಿವಗೀತೆಗಳಲ್ಲಿ ಒಂದು ಸಾರಾಂಶದಲ್ಲಿ ಹೇಳೋದಾದರೆ ಪತಿಯಾದ ಈಶ್ವರನೇ ಪರಮ ಸತ್ಯ ಅಂತ ಹೇಳ್ತಾರೆ ಅವರು. ಅವನು ತ್ರಿಮೂರ್ತಿಗಳಿಂದ ಅಧಿಘನಾದವನು ಅಂತ ಹೇಳ್ತಾರೆ. ಅವನು ಅಷ್ಟಗುಣ ಪರಿಪೂರ್ಣನಾದವನು ಅಂತ ಹೇಳ್ತಾರೆ. ಇದೆಲ್ಲ ಬಂದದ್ದು 6ನೇ ಮತ್ತು 7ನೇ ಶತಮಾನದಲ್ಲಿ ಆ ತಮಿಳಿನ ಪ್ರಸಿದ್ಧ ಸಮಯಾಚಾರ್ಯರಾದ ಮಾಣಿಕ್ಯ ವಾಚಕರ್, ಅಪ್ಪರ್, ಸಂಬಂಧರ್ ಮತ್ತು ಸುಂದರರ್ ಎಂದು ಅನುಭವಗಳಿಂದ ಪ್ರಚಾರಗೊಂಡಿತಂತೆ. ಅವರು ಶೈವರ ಶರಣಾಗತಿ ತತ್ವವನ್ನು ಸರಳವಾಗಿ ತಮ್ಮ ಶಿವಗೀತೆಗಳ ರಚಿಸಿ ಹಾಡಿ ಪ್ರಚಾರ ಮಾಡಿದರು. ಅವುಗಳಲ್ಲಿ ತೇವರಂ, ತಿರುವಾಚಕಂ, ತಿರು ಈಶೈಪ್ಪ, ತಿರುಮುರೈ ಪ್ರಮುಖವಾಗಿದೆ ಅಂತ ಹೇಳ್ತಾರೆ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣ. ಸಂಕ್ಷಿಪ್ತವಾಗಿ ಹೇಳಿದರೆ ಅವರು ಯಾವ ಥರ ವರ್ಣಿಸಿದರೆ ಶಿವನ ಅಂದರೆ, ಇಲ್ಲಿ ಪತಿ ಅಂದರೆ ಶಿವ, ಪ್ರಭು ದೇವ, ಶಿವನೇ ಸತ್ಯ, ಅವನು ಸತ್ ಚಿತ್ ಆನಂದ ಅದು ಬಂದ್ಬಿಡ್ತದೆ. ಅವನು ಸೂರ್ಯ ಚಂದ್ರ ಪಂಚಭೂತಗಳಲ್ಲಿ ಇರುತ್ತಾನೆ, ಅವನು ಅಷ್ಟಮೂರ್ತಿ, ಅವನು ಪುರುಷ ಮತ್ತು ಸ್ತ್ರೀಯು ಮತ್ತು ಎರಡೂ ಅಲ್ಲದವನು ಆಗಿರುತ್ತಾನೆ. ಶಿವ ಪ್ರೇಮದ ಸಾಕ್ಷಾತ್ಕಾರ, ಅವನ ಕೃಪೆ ಅತ್ಯವಶ್ಯಕ. ಸದಾಶಿವನಾಗಿ ಅವನು 6 ವಿಧವಾದ ಕಾರ್ಯಗಳನ್ನು ನಡೆಸುತ್ತಾನೆ. ಯಾವುದಾದ್ರು ಅಂದರೆ ಅನುಗ್ರಹ, ತಿರೋಭವ, ಅದಾನ, ಸ್ಥಿತಿ, ಸೃಷ್ಟಿ ಮತ್ತು ಉದ್ಭವ. ಸೊ ಈ ಥರ ತಮಿಳು ಸಾಹಿತ್ಯದಲ್ಲಿ ಬರ್ತದೆ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ. ನಮ್ಮ ವೀರಶೈವ ಸಾಹಿತ್ಯದಲ್ಲಿ ಕೂಡ ಬೇಕಾದಷ್ಟು ಹೇಳಿದರೆ ಬಸವಣ್ಣನವರದ ಒಂದು ವೀರಶೈವ ಸಾಹಿತ್ಯ ಇದೆಯಲ್ಲ, ಅಲ್ಲೂ ಕೂಡ ಶಿವನಿಗೆ ಆದ್ಯತೆ ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಅವರ ಸಾಹಿತ್ಯದಲ್ಲಿ ಶಿವನಿಗೆ ಶಕ್ತಿ ವಿಶಿಷ್ಟ ಅದ್ವೈತ ಅಂತ ಕರೆದುಬಿಟ್ಟಿದ್ದಾರೆ. ಅದ್ವೈತ ಅಲ್ಲ, ಅದು ಶಕ್ತಿ ವಿಶಿಷ್ಟ ಅದ್ವೈತ ಅಂತ ಕರೆದುಬಿಟ್ಟಿದ್ದಾರೆ. ಅದರ ವಿವರಣೆ ಇಷ್ಟೇ ಇದೆ, ಆತ್ಮ ಬ್ರಹ್ಮಗಳಲ್ಲಿ ದ್ವೈತ ಭಾವವೂ ಇಲ್ಲ, ಎರಡೂ ಅವಿಭಾವ್ಯವಾದ ಶಕ್ತಿಯಿಂದ ವಿಶಿಷ್ಟವಾಗಿದೆ. ಪ್ರತ್ಯೇಕವಾದ ಆತ್ಮವು ಪೂರ್ಣವಾದ ಬ್ರಹ್ಮದ ಐಕ್ಯವೂ ಅಲ್ಲ, ಪೂರ್ಣವಾಗಿ ಭಿನ್ನವೂ ಅಲ್ಲ, ಬ್ರಹ್ಮ ಪೂರ್ಣ ಅದರ ಭಾಗ ಆತ್ಮ ಅಂತ. ಇದು ಶಕ್ತಿ, ಅದು ಶಕ್ತಿ ವಿಶಿಷ್ಟಾದ್ವೈತ ಅಂತ ವೀರಶೈವರು ಕರ್ಕೊಳ್ತಾರೆ ಅವರು. ಸೊ ಇದು ವೀರಶೈವದ ಬಗ್ಗೆ ಹೇಳಾಯಿತು. ಮತ್ತು ಇನ್ನು ನೆಕ್ಸ್ಟು ನಾವು ಮಾತಾಡಬೇಕಾದ್ರೆ ಶಿವಂದು ಹೇಗೆ ಇಲ್ಲಿ ಅವನು ವಾಸಸ್ಥಾನ ಹೇಗೆ ಅವನು ಸೆಲೆಕ್ಟ್ ಮಾಡಿದ ಅಂತ ಇಂಗ್ಲೀಷನ್ನು ಹೇಳಿದ್ರೆ, ಯಾಕೆ ಬೇಕಾಯಿತು ಅವನಿಗೆ ಇಲ್ಲೇ ಇರಬೇಕು ಅಂತ ಹೇಳಬೇಕಾದ್ರೆ ಅದು ಭಾಳ ವಿಚಿತ್ರವಾಗಿದೆ, ಚೆನ್ನಾಗಿದೆ ಅದ್ರ ಕತೆ. ಅದ್ರ ಕತೆ ನಾನು ಮುಂದೆ ಹೇಳವನಿದ್ದೇನೆ. ಇಲ್ಲಿಗೆ ಶಿವನ ನಗರ, ಶಿವನ ಬಗ್ಗೆ, ಶಿವನ ಒಂದು ವರ್ಣನೆ ಬಗ್ಗೆ, ವಿವಿಧ ಸಾಹಿತ್ಯದಲ್ಲಿ ಯಾವ ಥರ ಒಂದು ವರ್ಣನೆ ಮಾಡಿದ್ದಾರೆ, ಸೊ ಅದೆಲ್ಲ ನಾನು ಈಗ ನಾನು ಮಾತಾಡಿದೆ. ಮುಂದಿನ ಸಂಚಿಕೆಯಲ್ಲಿ ಶಿವನ ನಗರಿ, ಶಿವನ ನಗರಿ ಇದೆಯಲ್ಲ, ಅಲ್ಲಿ ಹೇಗೆ ಗುಡಿಗಳು ಕಟ್ಟಿದ್ರು, ಯಾವ ಥರ ನಿರ್ಮಾಣ ಆಯಿತು, ಶಿವನ ನಗರಿ ಅಂತ ಯಾಕೆ ಕರೀತಾರೆ, ಅದು ಈ ಪ್ರಖ್ಯಾತ ಗುಡಿಗಳು ಯಾವುದ್ಯಾವುದು, ಅದ್ರ ಬಗ್ಗೆ ನಾವು ಮಾತಾಡೋಣ. ಅಲ್ಲಿವರೆಗೆ ನಿಮಗೆ ಧನ್ಯವಾದಗಳು.